खंडमंडलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाण्यै नमो नमः। नमः परमऋषिभ्यः नमः परमऋषिभ्यः। आत्मीय आध्यात्मिक बंधुगळे, श्री रामकृष्णरु जन्म ताळिद मेले आध्यात्मिक नेलेयल्लि ಒಂದು ಸತ್ಯಯುಗ ಆರಂಭ ಆಗಿದೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದರು. ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣನ ಕುರಿತು ಸ್ತೋತ್ರ ಮಾಡುವಾಗ ಅವತಾರ ವರಿಷ್ಠಾಯ ಅಂತ ಅವರು ಶ್ರೀರಾಮಕೃಷ್ಣರನ್ನು ಸ್ತುತಿಸಿದ್ದಾರೆ. ಏನು ಅವತಾರ ವರಿಷ್ಠ ಅಂದರೆ ವಿಶೇಷತೆ ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ವೇದಗಳಿಗೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೀವಿ. ನಾವು ಪರಮಾತ್ಮನಿಂದನೇ ಹೊರಹೊಮ್ಮಿದ್ದು ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥದ್ದು ವೇದ. ಆ ವೇದಗಳಲ್ಲಿ ಪರಮಾತ್ಮನ ಸತ್ಯ ಅಡಕವಾಗಿದೆ. ಅದರಲ್ಲಿ ಇರ್ತಕ್ಕಂಥ ಎಲ್ಲ ಅಂಶವೂ ಸಹ ಪರಮಾತ್ಮನಷ್ಟೇ ಸತ್ಯ ಅನ್ನುವುದು ನಮ್ಮ ಹಿಂದೂಗಳ ಪರಮವಾಗಿರ್ತಕ್ಕಂಥ ವಿಶ್ವಾಸ. ವೇದಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಭಾಗ ಅದು ಆತ್ಮಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ. ನಾವು ಬಹಳ ಪುರಾತನ ಕಾಲದಿಂದ ನಮ್ಮಲ್ಲಿ ಇದನ್ನು ನಂಬ್ಕೊಂಬಂದಿದ್ದೀವಿ. ನಾವು ಜೀವನದ ಉದ್ದೇಶವೇ ನಮ್ಮ ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳುವುದು, ಮುಕ್ತಿಯನ್ನು ಪಡೆಯುವುದು ಅನ್ನುವುದು ನಮ್ಮ ಭಾರತೀಯರ ಹಿಂದಿನಿಂದನೂ ಬಂದಿರತಕ್ಕಂಥ ವಿಶ್ವಾಸ. ಇದು ಕಾಲಕ್ರಮೇಣ ನಮ್ಮಲ್ಲಿ ಕೆಲವು ಸಂಶಯಗಳು ಉದ್ಭವ ಆಗಕ್ಕೆ ಆರಂಭವಾಗಿದೆ. ಅದರಲ್ಲೂ ಆಧುನಿಕ ಸಮಯದಲ್ಲಿ ವೈಜ್ಞಾನಿಕವಾಗಿ ಯಾವಾಗ ಮನುಷ್ಯ ಪ್ರಗತಿಯನ್ನು ಹೊಂದಿದ್ನೋ, ಎಲ್ಲವನ್ನೂ ಪ್ರಶ್ನಿಸೋದಕ್ಕೆ ಆರಂಭ ಮಾಡಿದ್ನೋ, ಬಾಹ್ಯವಾಗಿರ್ತಕ್ಕಂಥ ಭೌತಿಕ ವಿಷಯಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟನೋ, ಅವನಲ್ಲಿ ಆಸೆ ಆಕಾಂಕ್ಷೆಗಳು ಉತ್ಪನ್ನ ಆದವೋ, ಬಹಳಷ್ಟು ಉತ್ಪನ್ನ ಆದವೋ, ಆಗ ಸಂಶಯವೂ ಸಹ ಜಾಸ್ತಿ ಉಂಟಾವುದಕ್ಕೆ ಆರಂಭ ಆಯಿತು. ಇದು ಸಹಜವಾಗಿರ್ತಕ್ಕಂಥ. ಶ್ರೀರಾಮಕೃಷ್ಣರು ಜನ್ಮ ತಾಳಿದ ಆ ಸಮಯದಲ್ಲಿ ನಮ್ಮ ಭಾರತ ಮಾತ್ರ ಅಲ್ಲ, ವಿಶ್ವದಲ್ಲೇ ನಂಬಿಕೊಂಡು ಬಂದಿರತಕ್ಕಂಥ ನಮ್ಮ ಎಲ್ಲ ಸತ್ಯಗಳಿಗೂ ಸಹ ಮೇಲೆ ಸಂಶಯ ಪಡ್ತಕ್ಕಂಥ ಸ್ಥಿತಿ ಉಂಟಾಯಿತು. ಅದರಲ್ಲೂ ಭಾರತದಲ್ಲಿ ಅದು ಉಂಟಾಯಿತು. ನಮಗೆ ಯಾವಾಗ ಇಂಗ್ಲೀಷ್ ಎಜುಕೇಷನನ್ನು ಯಾವಾಗ ನಮ್ಮಲ್ಲಿ ಅವರು ಆರಂಭ ಮಾಡಿದ್ರೋ ಬ್ರಿಟಿಷರು, ನಮ್ಮನ್ನು ಬುದ್ಧಿವಂತರು ಮಾಡಬೇಕು ಅಂತಲ್ಲ, ಅವ್ರಿಗೆ ಕ್ಲರ್ಕ್ಗಳು ಬೇಕಾಗಿತ್ತು, ಅದಕ್ಕೋಸ್ಕರ ಇಂಗ್ಲೀಷ್ ಕಲೀಲಿ ಅಂಥೇಳಿ ಅವರು ಈ ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಆಧುನಿಕ ವಿದ್ಯಾಭ್ಯಾಸ ಅಂಥೇಳಿ ಕೊಡೋಕ್ಕೆ ಆರಂಭ ಮಾಡಿದ್ರು. ಆಗ ಅದನ್ನು ಆರಂಭ ಮಾಡಿದ್ದು, ಕೊಡೋದಕ್ಕೆ ಆರಂಭ ಮಾಡಿದ್ದು ಕಲ್ಕತ್ತಾ, ಯಾಕೆಂದರೆ ಕಲ್ಕತ್ತಾ ಆವಾಗ ಬ್ರಿಟಿಷರ ರಾಜಧಾನಿ ಆಗಿತ್ತು. ಆಮೇಲೆ ನಮ್ಮ ಧರ್ಮದ ಮೇಲೆ ಇರ್ತಕ್ಕಂಥ ಅನೇಕ ಸತ್ಯಗಳನ್ನು ತಿಳಿದುಕೊಳ್ಳದೆ ಅದೆಲ್ಲವೂ ಸಹ ಮೂಢನಂಬಿಕೆ ಅಂತ ಪ್ರಚಾರ ಮಾಡೋಕ್ಕೆ ಆರಂಭ ಮಾಡಿದ್ರು ಬ್ರಿಟಿಷರು, ಪಾಶ್ಚಾತ್ಯರು. ಅವರು ಹೇಳಿದ್ದೇ ಸತ್ಯ ಅಂತ ಹೇಳಿ ಅವರು ಹೇಳೋಕ್ಕೆ ಆರಂಭ ಮಾಡಿದ್ರು. ನಮ್ಮಲ್ಲಿರ್ತಕ್ಕಂಥ ಎಲ್ಲವೂ ಸಹ ಅದು ಮೂಢನಂಬಿಕೆ ಅಂತ ಹೇಳೋಕ್ಕೆ ಆರಂಭ ಮಾಡಿದ್ರು. ಕಲ್ಕತ್ತಾದ ಸ್ಥಿತಿ ಯಾವಾಗ ಏನಾಯಿತು ಅಂತಂದರೆ,
ಶ್ರೀರಾಮಕೃಷ್ಣರ ವಚನ ವೇದವನ್ನು ನೀವು ಓದಕ್ಕೆ ಆರಂಭ ಮಾಡಿದ್ರೆ ಕೆಲವು ಕಡೆ ಆಗಿನ ಸ್ಥಿತಿ ಏನು ಅನ್ನೋದನ್ನು ಶ್ರೀರಾಮಕೃಷ್ಣರೇ ಸೂಕ್ಷ್ಮವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಎಷ್ಟು ಮಟ್ಟಿಗೆ ನಮ್ಮ ಅವರು ನಮ್ಮ ತಲೆಗೆ ಹಾಳು ಮಾಡಿದ್ರು ಅಂತಂದರೆ, ಆಗಿನ ಯುವಕರಲ್ಲಿ ಭಾರತೀಯತೆ, ಭಾರತದಲ್ಲಿರ್ತಕ್ಕಂಥದ್ದು ಎಲ್ಲವೂ ಸಹ ಕೀಳು ಅನ್ನುವ ಮನೋಭಾವವನ್ನು ತಲೆಯಲ್ಲಿ ಹಾಕಿಬಿಟ್ಟಿದ್ರು ಯುವಕರಲ್ಲಿ. ಚೂರು ಶ್ರೀರಾಮಕೃಷ್ಣ ಒಂದು ಕಡೆ ಹೇಳ್ತಾರೆ, ಚೂರು ಇಂಗ್ಲೀಷ್ ಕಲಿತರೆ ಅವನು ಒಂದು ದೊಡ್ಡ ಮೆಟ್ಲು ಇಳಿಯುವಾಗ ಜಂಪ್ ಮಾಡ್ಕೊಂಡು ಇಳಿತಾನೆ, ಅವನ ಬಾಯಲ್ಲಿ ಯಾವುದೋ ಒಂದು ಹಾಡು ಮೆನುಗು ಬರ್ತಾ ಇರುತ್ತೆ. ಶ್ರೀರಾಮಕೃಷ್ಣ ಅವನ ಆಗಿನ ಕಾಲದ ಯುವಕರ ಸ್ಥಿತಿಯನ್ನು ಹೇಳ್ತಾ ಇದ್ದರು. ಎಲ್ಲ ಒಟ್ಟಾಗಿ ರೋಡಿನ ಮಧ್ಯವನ್ನು ಕುಡಿದು ಹೊರಳಾಡ್ತಕ್ಕಂಥ ಪರಿಸ್ಥಿತಿ ಉಂಟಾಗಿತ್ತು ಅವಾಗ ಯುವಕರಿಗೆ. ಅದೇ ಜೀವನದ ಗುರಿ ಅಂತ ಮತ್ತರಾಗ್ತಕ್ಕಂಥ ಸ್ಥಿತಿಯನ್ನು ಏರುವುದೇ ಜೀವನದ ಗುರಿ ಅಂತ ಹೇಳಿ ಅವರು ಪೂರ್ತಿಯಾಗಿ ನಂಬ್ಕೊಂಡ್ಬಿಟ್ಟಿದ್ದರು ಯುವಕರಲ್ಲಿ. ಆದರೆ ಆ ಸಮಯದಲ್ಲಿ ಶ್ರೀರಾಮಕೃಷ್ಣರು ಜನ್ಮ ತಾಳಿದ್ರು. ಒಂದು ವಿಶೇಷತೆ ಏನು ಅಂತಂದರೆ, ಇಂಗ್ಲೀಷ್ ಎಜುಕೇಷನ್ನ ಯಾವಾಗ ನಮ್ಮ ಭಾರತೀಯರಿಗೆ ಕೊಡೋಕ್ಕೆ ಆರಂಭ ಮಾಡಿದ್ರೋ ಅದೇ ಸಮಯದಲ್ಲಿ ಶ್ರೀರಾಮಕೃಷ್ಣರು, ಅದೇ ಇಸವಿಯಲ್ಲಿ ಶ್ರೀರಾಮಕೃಷ್ಣರು ಜನ್ಮ ತಾಳಿದ್ರು. ಶ್ರೀರಾಮಕೃಷ್ಣರು ಯಾವುದನ್ನು ನಾವು ಬಹಳ ವಿದ್ಯಾಭ್ಯಾಸ ಮಾಡಿದ್ರೆ ನಮಗೆಲ್ಲ ಸಿಕ್ಕತ್ತೆ, ಜ್ಞಾನ ಸಿಕ್ಕತ್ತೆ ಅಂತ ತಿಳ್ಕೊಂಡಿದ್ದು, ಅಂಥ ವಿದ್ಯಾಭ್ಯಾಸವನ್ನು ಅವರು ಹೇಳಿದ್ರು, ಅಂಥ ವಿದ್ಯಾಭ್ಯಾಸ ನನಗೆ ಬೇಡ ಅಂತ ಹೇಳಿದರು. ಹೊಟ್ಟೆಪಾಡಿಗಾಗಿ ಬೇಕಾಗಿರ್ತಕ್ಕಂಥ ವಿದ್ಯಾಭ್ಯಾಸ ನನಗೆ ಬೇಡ ಅಂತ ಮೊದಲು ಆ ವಿದ್ಯಾಭ್ಯಾಸವನ್ನು ಅವರು ಅದನ್ನು ಬೇಡ ಅಂತ ತಿರಸ್ಕರಿಸಿದ್ರು. ಅವರ ಅಣ್ಣನಿಗೆ ಹೇಳಿದ್ರು ಅವರು, ನನಗೆ ಬಾಳೆಹಣ್ಣು ಮತ್ತು ಅಕ್ಕಿ ಮತ್ತು ಬಾಳೆಹಣ್ಣು ಸಂಪಾದಿಸ್ತಕ್ಕಂಥ ವಿದ್ಯಾಭ್ಯಾಸ ಬೇಡ, ಅದು ಬೇಡ ನನಗೆ. ಯಾವುದರಿಂದ ಜೀವನ ಸಾರ್ಥಕವಾಗುತ್ತೋ ಆ ವಿದ್ಯಾಭ್ಯಾಸ ನನಗೆ ಬೇಕು ಅಂಥೇಳಿ ಶ್ರೀರಾಮಕೃಷ್ಣರು ಅದನ್ನು ಬೇಡ ಅಂಥೇಳಿ ಅದನ್ನು ತಿರಸ್ಕಾರ ಮಾಡಿದರು ಬೇಡ ಅಂತ. ಆದರೆ ನೆನಪಿಟ್ಕೊಳ್ಬೇಕು, ಶ್ರೀರಾಮಕೃಷ್ಣರು ಯಾವುದು ಬೇಕು ಅಂತ ಹೇಳಿದರೋ ಆ ವಿದ್ಯಾಭ್ಯಾಸ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಹಸ್ರಾರು ವರ್ಷಗಳಿಂದ ನಿರಂತರವಾಗಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ವಿದ್ಯಾಭ್ಯಾಸವನ್ನೇ ಶ್ರೀರಾಮಕೃಷ್ಣರು ಸ್ವೀಕರಿಸಿದ್ರು. ಒಂದು ವಿಶೇಷತೆ ನೋಡಿ, ಆ ಟೈಮು ಶ್ರೀರಾಮಕೃಷ್ಣ ಜನ್ಮ ತಾಳಿದ ಟೈಮು, ಭಾರತದ ಪರಿಸ್ಥಿತಿ, ಚೇತನಾಂಜಿಯವರು ಆ ಪುಸ್ತಕದಲ್ಲಿ ಬರೀತಾರೆ ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ. ಈಗ ನಾವು ನಂಬೋಕ್ಕಾಗೋದಿಲ್ಲ, ಅಷ್ಟು ಮಟ್ಟಿಗೆ ಕಲ್ಕತ್ತಾ ಹಾಳಾಗಿ ಹೋಗಿತ್ತು. ನಮ್ಮಲ್ಲೇ ವಿಭಜನೆಗಳು, ಧಾರ್ಮಿಕವಾಗಿ ವಿಭಜನೆಗಳು, ಒಬ್ಬರಿಗಂದರೆ ಇನ್ನೊಬ್ಬರೇ ಆಗೋದಿಲ್ಲ, ಮತ್ತು ದೇವತೆಗಳಲ್ಲೇ ನಾವು ವ್ಯತ್ಯಾಸವನ್ನು ಮೇಲೆ ಕೀಳು ನಮ್ಮ ನೋಡುವ ಪರಿಸ್ಥಿತಿ ಬಂದಿತ್ತು ಆವಾಗ. ಕೃಷ್ಣ ದೊಡ್ಡವನು, ನಾರಾಯಣ ದೊಡ್ಡವನು, ಶಿವ ದೊಡ್ಡವನು, ಕಾಳಿ ದೊಡ್ಡವನು, ಇದೇ ಆಗೋಯಿತು. ಶ್ರೀರಾಮಕೃಷ್ಣರು ಎಲ್ಲವನ್ನೂ ಸಹ ಸ್ವೀಕರಿಸಿ ಜೀವನದ ಗುರಿ ಮೊದಲು ಏನು ಅನ್ನುವುದನ್ನು ಭಾರತೀಯರಿಗೆ ತೋರಿಸ್ಕೊಟ್ರು ಶ್ರೀರಾಮಕೃಷ್ಣರು. ವಿದ್ಯಾಭ್ಯಾಸ ಮಾಡಿರಲಿಲ್ಲ, ನೆನ್ಪಿಟ್ಕೊಳ್ಳಿ, ಬೆಂಗಾಲಿ ಬರ್ತಾ ಇತ್ತು. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳ್ತಾ ಇದ್ರು, ನೀವು ವಿದ್ಯಾಭ್ಯಾಸ ಮಾಡಿಲ್ಲ ಅಂತ, ನಿಮಗೆ ವಿದ್ಯಾಭ್ಯಾಸ ಅವಿದ್ಯಾವಂತರು ಅಂತ ಹೇಳ್ತಿದ್ರು ಸ್ವಾಮಿ ವಿವೇಕಾನಂದರು. ನರೇಂದ್ರನಾಥ ಶ್ರೀರಾಮಕೃಷ್ಣ ಆರ್ಗ್ಯೂ ಮಾಡ್ತಾಯಿದ್ರಲ್ಲ, ನೇರವಾಗಿ ಹೇಳ್ಬಿಡೋರು. ಶ್ರೀರಾಮಕೃಷ್ಣ ನಕ್ಕ ಹೇಳ್ತಾ ಇದ್ದರು ಅವಾಗ, ಹೇಳ್ತಾ ಇದ್ರು ಆದರೆ ಬೆಂಗಾಲಿ ಬರೆಯಕ್ಕೆ ಬರುತ್ತಪ್ಪ ನನಗೆ ಅಂತ, ಆಯಿತಾ, ಬೆಂಗಾಲಿ ಬರೆಯಕ್ಕೆ ಬರುತ್ತೆ ಅಂತ. ಎಷ್ಟು ಸುಂದರವಾಗಿ ಬೆಂಗಾಲಿ ಅಕ್ಷರ ಬರೆದಿದ್ದಾರೆ ಅಂತಂದರೆ ಅದನ್ನು ಆಶ್ಚರ್ಯ ಆಗುತ್ತೆ, ಇಷ್ಟು ಸುಂದರವಾಗಿ ಬರೆದಿದ್ದಾರೆ. ನಿರಕ್ಷರ ಕುಕ್ಕಿ ಅಲ್ಲ, ಆ ಕುಕ್ಷಿ ಅಲ್ಲ ಶ್ರೀರಾಮಕೃಷ್ಣರು, ಅವ್ರಿಗೆ ವಿದ್ಯಾಭ್ಯಾಸ. ಆಮೇಲೆ ವಿಶೇಷತೆ ಏನು ಅಂತಂದರೆ, ಭಾರತೀಯ ಸಂಸ್ಕೃತಿಯ ಮೂಲ ಯಾವುದು ಅಂತಂದರೆ,
ಅದು ಆಧ್ಯಾತ್ಮಿಕತೆ. ಆ ಆಧ್ಯಾತ್ಮಿಕತೆಯ ತಿರುಳು ಏನು ಅಂತಂದರೆ, ನಾನು ಮೊದಲೇ ಆರಂಭದಲ್ಲಿ ಹೇಳಿದೆ, ಅದು ಆತ್ಮ ಸಾಕ್ಷಾತ್ಕಾರ. ಶ್ರೀರಾಮಕೃಷ್ಣ ಭಾಷೆಯಲ್ಲಿ ಹೇಳಬೇಕಾದ್ರೆ ಭಗವತ್ ಸಾಕ್ಷಾತ್ಕಾರ ಮುಖ್ಯವಾಗಿರ್ತಕ್ಕಂಥ ಗುರಿ ಅದು ಶ್ರೀರಾಮಕೃಷ್ಣ ತಗೊಂಡು. ವಿಚಿತ್ರ ವಿಚಿತ್ರವಾದ ಸಾಧನೆಗಳು, ಆ ಗುರಿಯನ್ನು ತಲುಪೋದಕ್ಕೆ ಸಾಧನೆಗಳಿದೆಯಲ್ಲ, ಅದು ಬಹಳಷ್ಟು ಇದೆ ನಮ್ಮ ದೇಶದಲ್ಲಿ. ಬಹಳಷ್ಟು ಎಷ್ಟು ಮಟ್ಟ ಎಷ್ಟು ವಿಧವಿಧವಾಗಿರ್ತಕ್ಕಂಥ ಸಾಧನೆಗಳು ಇತ್ತು ಆವಾಗ ಅಂತಂದರೆ, ಶ್ರೀರಾಮಕೃಷ್ಣರು ಆ ಸಾಧನೆಗಳನ್ನೆಲ್ಲ ಅವರು ಪ್ರಾಕ್ಟೀಸ್ ಮಾಡಿದರು. ಆದರೆ ಆರಂಭ ಯೋಚನೆ ಮಾಡಬೇಕು, ನಾವು ತಿಳ್ಕೊಳ್ಬೇಕು ಒಂದು ವಿಶೇಷತೆ ಏನು ಅಂತಂದರೆ, ಶ್ರೀರಾಮಕೃಷ್ಣರು ಆ ಸಾಧನೆಗಳನ್ನೆಲ್ಲವನ್ನೂ ಸಹ ನಂತರ ಮಾಡಿದ್ರು, ಮೊದಲು ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಂಬಿಟ್ರು. ಅದು ಹೇಗೆ ಅಂತಂದರೆ, ತೀವ್ರವಾಗಿರ್ತಕ್ಕಂಥ ಒಂದು ಹಂಬಲ, ಭಗವದ್ ಹಂಬಲ ಅಂತ ಹೇಳ್ತೀವಿ. ಶ್ರೀರಾಮಕೃಷ್ಣ ಭಾಷೆಯಲ್ಲಿ ಹೇಳಬೇಕಾದ್ರೆ ವ್ಯಾಕುಲತೆ ಹಂಬಲ. ಆ ಹಂಬಲ ಎಷ್ಟು ತೀವ್ರ ಆಗಿತ್ತು ಅಂತಂದರೆ, ಭಗವತಿಯನ್ನು ದೇವಿಯನ್ನು ದರ್ಶನ ಮಾಡಬೇಕು, ತಾಯಿನ ದರ್ಶನ ಮಾಡಬೇಕು ಅಂತ ಹೇಳಿ ಅವರು ಸಾಧನೆ ಮಾಡಿದರು, ಧ್ಯಾನ ಜಪ ಎಲ್ಲ ಮಾಡಿದರು, ಪೂಜೆ ಮಾಡಿದರು. ನಾವು ಯಾವುದು ನಮ್ಮಲ್ಲಿ ಪೂಜೆಗೆ ಅರ್ಥ ಏನು ಅಂತ ನಾವು ಇನ್ನೂ ಮರೆತುಬಿಟ್ಟಿದ್ದೀವಿ, ಇನ್ನೂ ತಿಳ್ಕೊಂಡೇ ಇಲ್ಲ. ಶ್ರೀರಾಮಕೃಷ್ಣ ಅದನ್ನು ತೋರಿಸ್ಕೊಟ್ರು, ನಿಜವಾಗ್ಲೂ ಪೂಜೆ ಅಂದರೆ ಏನು ಅನ್ನೋದನ್ನು. ಆ ಪೂಜೆಯನ್ನು ದೇವಸ್ಥಾನದಲ್ಲಿ ವಿದೇಶಿಯರು ಯಾರು ಭಾಳ ಕೀಳುವುದು ಮೂಢನಂಬಿಕೆ ಅಂತ ಹೇಳಿದ್ರೋ ಅದನ್ನೇ ಅವರು ಅವಲಂಬಿಸಿದ್ರು ಶ್ರೀರಾಮಕೃಷ್ಣರು. ಪ್ರತಿಮಾ ಪೂಜೆ ಅಲ್ವಾ, ಮೂರ್ತಿ ಪೂಜೆ ಇದೆಯಲ್ಲ, ಅದು ಮೂಢನಂಬಿಕೆ, ಅದು ಕಲ್ಲನ್ನು ಪೂಜೆ ಮಾಡ್ತಾರೆ ಯಾರು ಅಂಥೇಳಿ ಯುವಕರ ತಲೆ ತುಂಬಿಸಿದ್ರಲ್ಲ, ಆ ಸಾಧನೆಯನ್ನೇ ಅದನ್ನೇ ಸಾಧನೆಯಾಗಿ ಪ್ರಥಮವಾಗಿ ಅದನ್ನು ಸ್ವೀಕರಿಸಿ ಅದರ ಮುಖಾಂತರ ಪೂಜೆಯ ಮುಖಾಂತರ ವ್ಯಾಕುಲತೆಯ ಮುಖಾಂತರ ಶುದ್ಧವಾಗಿರ್ತಕ್ಕಂಥ ಭಕ್ತಿಯ ಮುಖಾಂತರ ತೀವ್ರವಾಗಿರ್ತಕ್ಕಂಥ ಸಾಧನೆಯ ಮುಖಾಂತರ ಇದೇ ಸಾಧನೆ. ಏನು ನಿರಂತರವಾಗಿ ತಾಯಿಯನ್ನು ಬೇಡೋದು, ತಾಯೇ ನಾನು ನಿನ್ನ ನೋಡಬೇಕು. ಒಂದು ಮಗು ತನ್ನ ತಾಯಿಯನ್ನು ನೋಡಬೇಕು, ತಾಯಿಯೆಲ್ಲ ಕಾಣ್ತಾ ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಆ ಮಗು ತಾಯಿಯನ್ನು ನೋಡಬೇಕು ಅಂಥೇಳಿ ಎಷ್ಟು ಅಳತ್ತೆ ನೀವು ನೋಡಿರಬೇಕು. ನಾನು ನಿಮಗೆ ವಿವರಿಸ್ಬೇಕಾ, ನಿಮಗೆಲ್ಲ ಗೊತ್ತಿದೆ ತಾಯಿ ಮಗು ಎಷ್ಟು ಅಳತ್ತೆ ಅಲ್ಲ, ತಾಯಿ ನೋಡಲೇಬೇಕು. ನೀವೇನು ಕೊಟ್ಟು ತೆಗೆದು ಬಿಸಾಕತ್ತಲ್ಲ, ಅದು ಬೇಡ ಅಂತ, ಯಾವುದು ಬೇಡ, ಅಮ್ಮ ಬೇಕು. ಅದೇ ಶುದ್ಧವಾಗಿರ್ತಕ್ಕಂಥ ವ್ಯಾಕುಲತೆಯ ಮುಖಾಂತರ ಶ್ರೀರಾಮಕೃಷ್ಣರು ತಾಯಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು. ನಿಜವಾಗ್ಲೂ ಭಗವಂತನಿದ್ದಾನ ಅಂತ ನಿಮಗೆ ಪ್ರಶ್ನೆ ಎಲ್ಲ ಅದು ತಲೆಯಲ್ಲಿ ಬಂದರೆ ನೀವು ಇನ್ನೇನು ಮಾಡಬೇಕಾಗಿಲ್ಲ, ಶ್ರೀರಾಮಕೃಷ್ಣ ಜೀವನ ಚರಿತ್ರೆಯ ಪುಟವನ್ನು ನೀವು ತೆರೆದು ನೋಡಿ. ಒಂದು ಮಠದ ಸ್ವಾಮೀಜಿಯವರು ಅವರು ಡೈರಿಯಲ್ಲಿ ಬರೆದಿಟ್ಟು ಹೋಗಿದ್ದಾರೆ, ಹೇ ಮನಸ್ಸೇ, ಅವರಿಗೆಲ್ಲ ಸಂಶಯ ಬಂದಿರಬೇಕಲ್ಲ, ಮನಸ್ಸಿಗೆ ಬರ್ದೇ ಬರುತ್ತಲ್ಲ, ಹೇ ಮನಸ್ಸೇ ಭಗವಂತನೇ ಇದ್ದಾನೆ ಅನ್ನುವುದಕ್ಕೆ ಸಂಶಯ ಪಡಬೇಡ, ಅದಕ್ಕೆ ಸಾಕ್ಷಿ ಯಾರು ಅಂತಂದರೆ ಶಾಸ್ತ್ರಗಳು. ಆಮೇಲೆ ಬರೀತಾರೆ ಶ್ರೀರಾಮಕೃಷ್ಣ ಪರಮಹಂಸರು ಅಂತ, ಶ್ರೀರಾಮಕೃಷ್ಣ ಪರಮಹಂಸರು ಅಂತ ಭಗವಂತನಿದ್ದಾನೆ ಅಂಥೇಳಿ ನಿಮಗೇನಾದರೂ ಸಂಶಯ ಆದಲ್ಲಿ ಆ ಸಂಶಯ ನಿವಾರಣೆಗೆ ಬೇಕಾಗಿರ್ತಕ್ಕಂಥ ಒಂದು ಪುರಾವೆ ಯಾವುದು ಅಂತಂದರೆ ಅದು ಶ್ರೀರಾಮಕೃಷ್ಣ ಪರಮಹಂಸರು ಅಂತ. ಶ್ರೀರಾಮಕೃಷ್ಣ ಪರಮಹಂಸರು ನೋಡಿ, ಮೂರ್ತಿ ಪೂಜೆಯನ್ನು ಎಲ್ಲಿಗೆ ಯಾವ ಮಟ್ಟಕ್ಕೆ ಅವರು ತೊಗೊಂಡು ಹೋದರು ಅಲ್ಲ, ಮೂರ್ತಿಯೆಲ್ಲ ಪೂಜೆ ಮಾಡೋದು ದೇವರನ್ನ ಪೂಜೆ ಮಾಡೋದು ಎಷ್ಟು ಚೆನ್ನಾಗಿದೆ ನೋಡಿ ಹೇಳ್ತಾರೆ. ಮೂರ್ತಿಯೆಲ್ಲ ನಾವು ಪೂಜೆ ಮಾಡೋದು ದೇವಿಯನ್ನು ಪೂಜೆ ಮಾಡ್ತೀವಿ, ದೇವರನ್ನು ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಮಾಡುವಾಗ ಮಾನಸಿಕವಾಗಿ ಬೌದ್ಧಿಕವಾಗಿ ನಾನು ಪೂಜೆಯನ್ನು ಭಗವಂತ ಎದುರುಗಡೆ ಇರತಕ್ಕಂಥ ಭಗವಂತನಿಗೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ ಅನ್ನುವ ಆ ಭಾವ ಎಷ್ಟು ಆಳವಾಗಿರುತ್ತೆ ಅಂತಂದರೆ
ಸುತ್ತಮುತ್ತ ಇರತಕ್ಕಂಥ ಯಾವ ವಿಷಯವೂ ತಹ ತಲೆಗೆ ಹೋಗೋದಿಲ್ಲ. ಅಷ್ಟು ಮಟ್ಟಿಗೆ ತನ್ಮಯರಾಗಿ ಶ್ರೀರಾಮಕೃಷ್ಣ ಪೂಜೆ ಮಾಡ್ತಾ ಇದ್ದರು, ತನ್ಮಯರಾಗಿಬಿಟ್ಟಿದ್ದರು. ಇಷ್ಟೇ ತನ್ಮಯತೆ ಬಹಳ ಮುಖ್ಯ. ಆ ತನ್ಮಯತೆಯ ಮುಖಾಂತರವೇ ಶ್ರೀರಾಮಕೃಷ್ಣರು ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಮೊದಲು ದೇವಿಯನ್ನು ಭಗವಂತ ಸಾಕ್ಷಾತ್ಕಾರ ಮಾಡಿಕೊಂಡ್ರು, ಆಮೇಲೆ ತಾಯಿನ ಕೇಳಿದ್ರು, ತಾಯೇ ವೇದ ವೇದಾಂತಗಳಲ್ಲಿ ಏನು ಹೇಳಿದೆ ಆ ಸತ್ಯ ಇದೆಯಲ್ಲ ಅದನ್ನು ನನಗೆ ತೋರಿಸ್ಕೊಡು ಅಂತ. ಅದನ್ನು ತೋರಿಸ್ಕೊಡು ಮೊದಲು ದೇವ ಸಾಕ್ಷಾತ್ ದೇವಿನ ಸಾಕ್ಷಾತ್ಕಾರ ಮಾಡಿಕೊಂಡಾದ ಮೇಲೆ ಅದರಲ್ಲಿರ್ತಕ್ಕಂಥದ್ದು ಏನೆಲ್ಲ ಸತ್ಯ ಇದೆ ಅದು ನನಗೆ ತೋರಿಸ್ಕೊಡಮ್ಮ ಅಂತೇಳಿ. ಅದಕ್ಕೋಸ್ಕರ ಯಾವ ತ್ಯಾಗವನ್ನು ಬೇಕಾದ್ರೆ ಮಾಡೋದಕ್ಕೆ ಶ್ರೀರಾಮಕೃಷ್ಣ ಸಿದ್ಧರಾಗಿದ್ದರು. ಎಲ್ಲವನ್ನೂ ತ್ಯಜಿಸ್ಬಿಟ್ರು, ದೇವಿ ಬಿಟ್ಟು ಸತ್ಯವನ್ನು ಬಿಟ್ಟು ಬಾಕಿ ಯಾವುದು ಪ್ರಪಂಚದಲ್ಲಿ ನನಗೆ ಬೇಡ, ಇಚ್ಛಿಸದೇ ಇಲ್ಲ. ಅದು ನಮಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಶರೀರ ಇದೆಯಲ್ಲ ಅದರ ಮೇಲೂ ಸಹ ಶ್ರೀರಾಮಕೃಷ್ಣರು ಗಮನ ಕೊಡಲೇ ಇಲ್ಲ, ಗಮನ ಕೊಡಲೇ ಇಲ್ಲ. ಅವ್ರು ಹೇಳ್ತಾರೆ 12 ವರ್ಷಗಳ ಕಾಲ ಶ್ರೀರಾಮಕೃಷ್ಣರು ಕಣ್ಣೀರ ನಿದ್ದೆ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಅಲ್ಲ, ನಮಗೂ ಸಹ ನಿದ್ದೆ ಬರೋದಿಲ್ಲ, ಅದು ಬೇರೆ ಕಾರಣ. ಅದು ಶ್ರೀರಾಮಕೃಷ್ಣ ಮಾಡ್ತಕ್ಕಂಥ ಅದು ಎಷ್ಟು ಮಟ್ಟಿಗೆ ನಿದ್ದೆ ಅವರಿಂದ ಹೊಟ್ಟೋಗಿತ್ತು ಅಂತಂದರೆ ಹಗಲು ರಾತ್ರಿ ಭಗವದ್ಭಾವದಲ್ಲೇ ಇದ್ದರು ಅವರು, ಭಗವದ್ಭಾವದಲ್ಲೇ ಇದ್ದರು. ಇನ್ನೊಂದು ವಿಶೇಷತೆ ಅಂತ ಏನು ಅಂತಂದರೆ, ಯಾವುದಾದ್ರು ವ್ಯಕ್ತಿ ತೀವ್ರವಾಗಿ ಭಗವಂತನಿಗೆ ಇದು ಬೇಕು ಅಂಥೇಳಿ, ನನಗಿದು ಬೇಕು ಅಂಥೇಳಿ ತೀವ್ರವಾಗಿ ಪ್ರಾರ್ಥನೆ ಮಾಡೋದಾದರೆ ಪ್ರಕೃತಿಯ ಒಂದು ನಿಯಮ ಇದೆ, ಆ ಪ್ರಕೃತಿ ಅದನ್ನು ಒದಗಿಸ್ಕೊಟ್ಬಿಡತ್ತಂತೆ. ಆ ತೀವ್ರತೆ ಬೇಕಂತೆ, ನಿಮಗೇನಾದರೂ ಬೇಕಾದರೆ ಬೇಕು ಅಂಥೇಳಿ ತೀವ್ರವಾಗಿ ನೀವು ಅದ್ರ ಬಗ್ಗೆ ನೀವು ಪ್ರಾರ್ಥನೆ ಮಾಡೋದಾದರೆ, ಒಳಗಡೆಯಿಂದ ಆಸಕ್ತಿ ಅಷ್ಟು ಸ್ಟ್ರಾಂಗ್ ಆಗಿದ್ದರೆ ಪ್ರಕೃತಿಯ ನಿಯಮ ಏನು ಅಂತಂದರೆ ಅದನ್ನು ಒದಗಿಸ್ಕೊಡತ್ತಂತೆ. ಅದರಲ್ಲೂ ಮನಸ್ಸು ಪರಿಶುದ್ಧತೆಯನ್ನು ಹೊಂದಿದಾಗ ಪ್ರಕೃತಿಯ ಒಂದು ತುಂಬಿಸ್ಕೊಡತ್ತಂತೆ, ತಂದುಕೊಡತ್ತಂತೆ. ಅದು ಶ್ರೀರಾಮಕೃಷ್ಣ ಜೀವನದಲ್ಲಿ ನೋಡ್ಬೋದು ನೋಡಿ, ಶ್ರೀರಾಮಕೃಷ್ಣ ಏನೆಲ್ಲ ಸಾಧನೆಗೆ ಬೇಕು ಅಂತಿದ್ರೋ ಅದೆಲ್ಲ ಶ್ರೀರಾಮಕೃಷ್ಣ ಇದ್ದ ಜಾಗದಲ್ಲೇ ಬಂದುಬಿಡ್ತು. ವ್ಯಕ್ತಿಯಿಂದ ಹಿಡಿದು ಗುರುಗಳಿಂದ ಹಿಡಿದು ಅದು ಬೇಕಾಗಿರ್ತಕ್ಕಂಥ ಎಲ್ಲ ಸಾಧನೆಗಳು ಸಾಮಗ್ರಿಗಳು ಎಲ್ಲವೂ ತಾನಾಗೆ ಶ್ರೀರಾಮಕೃಷ್ಣ ಇದ್ದ ದಕ್ಷಿಣೇಶ್ವರದಲ್ಲಿ ತಾನಾಗೆ ಬಂದ್ಬಿಡ್ತು. ಪಂಚವಟಿಯಲ್ಲಿ ಅವರು ಧ್ಯಾನ ಮಾಡಬೇಕು, ಅದಕ್ಕೆ ಯಾರಿಗೂ ಕಾಣಬಾರ್ದು ಅಂಥೇಳಿ ತುಳಸಿ ಗಿಡ ಇದೆಯಲ್ಲ ಸುತ್ತ ಸುತ್ತ ನೆಟ್ಟದ್ರಂತೆ, ರೌಂಡಾಗಿ ತುಳಸಿ ಗಿಡ, ಅದು ಚೆನ್ನಾಗಿ ಬಂತು ತುಳಸಿ ಗಿಡ. ಆದರೆ ಈ ದನಗಳು ಅದು ಒಳಗಡೆ ಬರುತ್ತಲ್ಲ, ಅದಕ್ಕೆ ಒಂದು ಬೇಲಿ ಹಾಕಿದ್ರೆ ಒಳ್ಳೆಯದಿತ್ತು, ಬೇಲಿ ಹಾಕಿದ್ರೆ ಅಲ್ವಾ ಅಂತ ಯೋಚನೆ ಮಾಡಿದರು ಅಷ್ಟೇ. ಒಂದು ದಿವಸ ನೆರೆ ಬಂದಾಗ ಬಿದಿರು ಹಗ್ಗ ಕತ್ತಿ ಎಲ್ಲ ಒಟ್ಟಿಗೆ ದಕ್ಷಿಣೇಶ್ವರದಲ್ಲಿ ಅವರು ಸ್ನಾನ ಮಾಡ್ತಾ ಇದ್ದ ಆ ಘಟ್ಟ ಇದೆಯಲ್ಲ ಸ್ನಾನಘಟ್ಟ, ಅಲ್ಲಿ ಬೆಳಿಗ್ಗೆ ಬಂದು ಎಲ್ಲಿ ನೆರೆಗೆ ಬಂದು ಅಲ್ಲಿ ಬಿದ್ದಿತ್ತು. ಓಡಿ ಬಂದು ಹೇಳ್ದ ಆ ಮಾಲಿ, ನೋಡಿ ಅಪ್ ಕತ್ತಿ ನೋಡಿ ಇದೆಲ್ಲ ಬಂದುಬಿಡಿದೆ ಅಂತ, ಎಲ್ಲ ಬಂದುಬಿಡಿದೆ ಅಂತ ತೋರಿಸ್ದ. ಮಾತ್ರ ಅಲ್ಲ, ನಾನು ಒಂದು ಸಣ್ಣ ಉದಾಹರಣೆ ಕೊಟ್ಟೆ. ಅವರಿದ್ದ ದೇವಿ ಶ್ರೀರಾಮಕೃಷ್ಣರಿಗೆ ಏನೇನು ಬೇಕೋ ಸಾಧನೆಗೆ ಅದನ್ನೆಲ್ಲವನ್ನು ತಾನಾಗೆ ಒದಗಿಸ್ಬಿಟ್ರು, ಅಲ್ಲೇ ಶ್ರೀರಾಮಕೃಷ್ಣ ಇರೋ ಜಾಗದಲ್ಲೇ ತಂದು. ತಂತ್ರದಲ್ಲಿ 64 ಸಾಧನೆಗಳಿದೆಯಂತೆ, ಕಠಿಣವಾಗಿರ್ತಕ್ಕಂಥ ಸಾಧನೆಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಇಂಪಾಸಿಬಲ್. ಅಷ್ಟು ಮನೋ ನಿಯಂತ್ರಣ ಇರಬೇಕು, ಶರೀರದ ಮೇಲೆ ಮನಸ್ಸಿನ ಮೇಲೆ ನಿಯಂತ್ರಣ ಇದ್ದವರಿಗೆ ಮಾತ್ರ ಆ ಸಾಧನೆ ಮಾಡ್ತಕ್ಕಂಥ ಸಾಮರ್ಥ್ಯ ಆಗುತ್ತೆ. ಶ್ರೀರಾಮಕೃಷ್ಣರು ಆ 64 ಸಾಧನೆಗಳನ್ನು ಸಹ ಮಾಡಿದ್ರು. ಅವನ ಒಂದು ವಿಶೇಷತೆ ಏನು ಅಂತಂದರೆ, ಅದು ಕೇವಲ ಆ ಸಾಧನೆ ಮಾಡಿದ ದಿವಸ ಅದರ ಫಲ ಸಿಕ್ಬಿಡ್ತಿತ್ತು ಅವ್ರಿಗೆ.
ಇನ್ನು ಕೆಲವೆಲ್ಲ ಮೂರು ದಿವಸದೊಳಗೆ ಅದು ಸಾಕ್ಷಾತ್ಕಾರ ಆಗೋಗ್ತಿತ್ತು. ಅದು ಆ ಸಾಧನೆಯ ಫಲ, ಫಲ ಅಂದ್ರೆ ಸಾಕ್ಷಾತ್ಕಾರ, ಅದು ಸತ್ಯತೆ. ಆ ಗುರುಗಳು ಸಹ, ಅವ್ರ ಗುರುಗಳು ಸಹ ಅವ್ರನ್ನ ಅರಿಸಿಕೊಂಡು ಬಂದರು, ದಕ್ಷಿಣೇಶ್ಕ ಬಂದರು. ಸಾಮಾನ್ಯವಾಗಿ ನಾವು ನೋಡುವುದು ಶಿಷ್ಯ ಗುರುವನ್ನು ಹುಡುಕಿಕೊಂಡು ಹೋಗ್ತಾನೆ ಅಲ್ಲ. ಶ್ರೀರಾಮಕೃಷ್ಣರ ವಿಶೇಷದಲ್ಲಿ ವಿಶೇಷತೆ ಏನು ಅಂತಂದರೆ, ಶ್ರೀರಾಮಕೃಷ್ಣ ಇದ್ದ ಜಾಗಕ್ಕೆ ಎಲ್ಲರೂ ಬಂದರು. ಭೈರವಿ ಬ್ರಾಹ್ಮಣಿ ಬಂದರು. ಅವರಿಗೆ ಶ್ರೀರಾಮಕೃಷ್ಣರಿಗೆ ತಂತ್ರ ಸಾಧನೆಯ ಎಲ್ಲವನ್ನು ಒದಗಿಸಿಕೊಟ್ಟು ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟು ಎಲ್ಲ ಕೇವಲ ಒಂದು ದಿವಸದೊಳಗೆ ಆ ಪ್ರತಿಯೊಂದು ಸಾಧನೆಯ ಗುರಿಯನ್ನು ಅವರು ತಲುಪಿದ್ರು. ಜೊತೆಗೆ ಭಕ್ತಿಶಾಸ್ತ್ರದಲ್ಲಿ ಭಗವಂತನ ಪ್ರೇಮಕ್ಕೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಗುರಿ ಯಾವುದು ಅದು ಗೌಡೀಯ ಭಕ್ತಿಯಲ್ಲಂತೂ ಈ ಭಗವತ್ ಪ್ರೇಮಕ್ಕೆ ಒಂದು ಉದಾಹರಣೆ, ಆದರ್ಶ ಯಾರು ಅಂತಂದರೆ ರಾಧಾ. ರಾಧಾ ಬೃಂದಾವನದಲ್ಲಿ ರಾಧಾ ಆ ಕೃಷ್ಣನ ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನುವುದನ್ನು ಗೌಡೀಯ ಸಂಪ್ರದಾಯದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಭಗವಂತನನ್ನು ಅಷ್ಟು ಮಟ್ಟಿಗೆ ಪ್ರೀತಿಸಬೇಕು ಅಂತ, ಕೃಷ್ಣನನ್ನು ಪ್ರೀತಿಸಬೇಕು. ಕೃಷ್ಣನನ್ನು ಪ್ರೀತಿಸುವಾಗ ಕೃಷ್ಣ ದರ್ಶನ ಕೊಡ್ತಾನಂತೆ. ಒಂದು ಸತಿ ದರ್ಶನ ಕೊಟ್ಬಿಟ್ಟು ಮಾಯಾಗ್ಬಿಡ್ತಾನೆ. ಪುನಃ ಕೃಷ್ಣನ ದರ್ಶನ ಆಗಬೇಕು ಅನ್ನುವ ಆ ಹೃದಯದಲ್ಲಿ ಉಂಟಾಗಿದ ವ್ಯಾಕುಲತೆ ಇದೆಯಲ್ಲ, ಆ ವ್ಯಾಕುಲತೆ ಎಷ್ಟು ತೀವ್ರ ಆಗಿರುತ್ತಂತಂದರೆ ಅದು ದೇಹದಲ್ಲಿ ಒಂದು ಶಾಖವನ್ನು ಉತ್ಪನ್ನ ಮಾಡುತ್ತಂತೆ. ಶಾಖ ಶ್ರೀರಾಮಕೃಷ್ಣ ಜೀವನ ನೋಡಿದ್ರೆ ಒಂದು ಆಶ್ಚರ್ಯ ಆಗುತ್ತೆ. ಅವರ ಈ ನಮ್ಮ ಚರ್ಮ ಇದೆಯಲ್ಲ ಅದು ಕಪ್ಪಾಗಿ ಹೋಯ್ತಂತೆ. ಕಪ್ಪಾಗಿದ್ದು ಯಾಕೆ ಅಂತಂದರೆ ಅದರ ಬೆಂಕಿಯಿಂದ. ಶ್ರೀರಾಮಕೃಷ್ಣ ಹೇಳ್ತಾರೆ ಅವರ ಪಂಚವಟಿಯಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಅಡಿಯಲ್ಲಿ ಕೂತ್ಕೊಂಡು ಕೃಷ್ಣನನ್ನು ನೋಡಬೇಕು ಅನ್ನುವ ಆ ವ್ಯಾಕುಲತೆ, ಆ ತೀವ್ರತೆ ಎಷ್ಟಿತ್ತು ಅಂತಂದರೆ ಅವರ ಶರೀರದಲ್ಲಿ ಉಂಟಾಗಿರ್ತಕ್ಕಂಥ ಆ ಶಾಖ ಎಷ್ಟು ತೀವ್ರವಾಗಿತ್ತು ಅಂತಂದರೆ ಮೇಲಿರ್ತಕ್ಕಂಥ ಎಲೆಗಳಿದೆಯಲ್ಲ ಅದು ಬಾಡಿ ಹೋಯ್ತಂತೆ. ಎಲೆಯ ಎಲೆಗಳು ನಾವೆಲ್ಲ ಕೇಳಿದ್ದೀವಲ್ಲ ಪುರಾಣದಲ್ಲಿ, ಅವ್ರು ತಪಸ್ಸು ಮಾಡಿದಾಗ ಅದರ ಜ್ವಾಲೆ ಇಂದ್ರನನ್ನು ಹೋಗಿ ಅಲ್ಲಾಡಿಸ್ತು ಕೇಳಿದ್ದೀವಲ್ಲ ನಾವು. ಅದರ ಫಲ ಏನು ಅಂತಂದರೆ ಮೈ ಮೇಲೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಮೈ ಮೇಲೆ ಅವರಿಗೆ ತೀಕ್ಷ್ಣವಾಗಿರ್ತಕ್ಕಂಥ ಉರಿ, ಮೈಯೆಲ್ಲ ಉರಿತಾ ಇತ್ತು. ಅವ್ರು ಹೇಳ್ತಾ ಇದ್ರು ಬೆಂಕಿಯ ಕೆಂಡವನ್ನು ನಿಮ್ಮ ಚರ್ಮದ ಮೇಲೆ ಇಟ್ಟರೆ ಹೇಗಿರುತ್ತೋ ಅಷ್ಟು ಮಟ್ಟಿಗೆ. ಗಂಗಾ ನದಿಯಲ್ಲಿ ಹೋಗಿ ಅವರು ಒಳಗಡೆ ಕೂತ್ಕೊತಾ ಇದ್ರು, ಆದರೂ ಅದರ ನೋವು ಕಡಿಮೆ ಆಗ್ತಾ ಇರಲಿಲ್ಲ. ಕೊನೆಗೆ ಸಿಂಪಲ್ ಅದಕ್ಕೆ ಪರಿಹಾರ ಏನು ಗೊತ್ತಾ, ಯಾವ ಡಾಕ್ಟ್ರ ಹತ್ರ ಹೋದರೂ ಏನೂ ಮಾಡೋಕ್ಕಾಗಿಲ್ಲ. ಯಾರೋ ಹೇಳಿದ್ರು ನೀವು ಚಂದನ ಹಚ್ಚಿಬಿಟ್ಟು ಗಂಧ ಮೈ ಮೇಲೆ ಹಾಕಿ ದೇವಿಗೆ ಅರ್ಪಣೆ ಹಚ್ಚಿಬಿಟ್ಟು ಆಮೇಲೆ ಒಂದು ತುಳಸಿ ಮಾಲೆ ಹಾಕಿಕೊಂಡ್ರೆ ಸಾಕು, ಮಾಲೆ ಹಾಕ್ಕೊಂಡ್ರೆ ಕಡಿಮೆ ಆಗತ್ತೆ ಅಂತ ನೋಡಿ, ಕಡಿಮೆ ಆಯಿತು. ಅದಕ್ಕೆ ಶ್ರೀರಾಮಕೃಷ್ಣರು ಇದ್ದ ಜಾಗದಲ್ಲೇ ಅದರ ಪರಿಹಾರವನ್ನು ಸಹ ಭಗವತಿ ನೋಡಿ ದೊರಕಿಸಿಕೊಟ್ರು. ಶ್ರೀರಾಮಕೃಷ್ಣರ ಜೀವನ ಇದೆಯಲ್ಲ, ಸಾಧನೆ ಇದೆಯಲ್ಲ, ಒಂದು ಅದ್ಭುತವಾಗಿರ್ತಕ್ಕಂಥವ್ರು. ಪ್ರಪಂಚದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಈ ರೀತಿಯ ಸಾಧನೆ ಮಾಡಿದ್ದು ಉಲ್ಲೇಖ ಇಲ್ಲವೇ ಇಲ್ಲ, ಮಾಡೇ ಇಲ್ಲ ಅಂತಲೇ ಹೇಳ್ಬೋದು. ಉಲ್ಲೇಖ ಇಲ್ಲ, ಯಾಕಿಲ್ಲ, ಇಂದು ಯಾರು ಮಾಡಿಲ್ಲ. ಅಷ್ಟು ಮಟ್ಟಿಗೆ ತೀವ್ರವಾಗಿರ್ತಕ್ಕಂಥ ಸಾಧನೆಗಳು ಒಂದಲ್ಲ ಎರಡಲ್ಲ, ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ. ಕೊನೆಗೆ ನಾವು ಹೇಳ್ತೀವಲ್ಲ ಮನೆಗಳಲ್ಲಿ ನೀವು ಸಾಲಿಗ್ರಾಮವನ್ನು ಪೂಜೆ ಮಾಡ್ತೀರ, ಮನೆಯಲ್ಲಿ ಶಿವಲಿಂಗವನ್ನು ಪೂಜೆ ಮಾಡ್ತೀರ ನಾವು ಅಲ್ವಾ, ಅದರ ಗುರಿ ಏನು?
ಭಗವಂತನನ್ನು ನೋಡು, ದರ್ಶನ ಭಗವದ್ ದರ್ಶನ ಅಲ್ವಾ, ಭಗವಂತನ ದರ್ಶನ. ಶ್ರೀರಾಮಕೃಷ್ಣ ಜೀವನ ಓದಿದ್ರೆ ಇದಕ್ಕೆಲ್ಲ ಪರಿಹಾರ ಉತ್ತರ ಸಿಕ್ಕತ್ತೆ ಅಂತ ಹೇಳಿದ್ನಲ್ಲ, ಅದರ ಸತ್ಯತೆ ನಮಗೆ ಅರ್ಥ ಆಗತ್ತೆ ಅಂತ ಹೇಳಿದ್ನಲ್ಲ. ಶ್ರೀರಾಮಕೃಷ್ಣದ ದಕ್ಷಿಣೇಶ್ವರಕ್ಕೆ ಜಟಾಧಾರಿ ಅನ್ನುವ ರಾಮ ಭಕ್ತ ಅಯೋಧ್ಯೆಯಿಂದ ಬಂದರು. ರಾಮನ ಭಕ್ತ, ಜಟ ಇಲ್ಲ, ಜಟ ಇತ್ತು ಅವ್ರಿಗೆ, ಜಟ ಇತ್ತು ಅವನು. ಅವ್ರ ಹತ್ರ ಒಂದು ಸಣ್ಣದೊಂದು ಒಂದು ಸಣ್ಣ ಸಾಲಿಗ್ರಾಮ ಇತ್ತು. ಅದು ಬೇರೆಯವರ ಕಣ್ಣಿಗೆ ಅದೊಂದು ಸಾಲಿಗ್ರಾಮ, ಒಂದು ಕಲ್ಲು. ಸಾಲಿಗ್ರಾಮ ಅಂದರೆ ಕಲ್ಲಲ್ಲ, ಒಂದು ಸಾಲಿಗ್ರಾಮ ಕಲ್ಲು ಅಂತ ಹೇಳ್ತಾರಲ್ಲ, ಅಲ್ಲ ಅವನ ಕಣ್ಣಿಗೆ ಅದು ಕಲ್ಲಾಗಿರಲಿಲ್ಲ. ಅವನು ನಿಜವಾಗ್ಲೂ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದ ಆ ಕಲ್ಲು, ಆ ಸಾಲಿಗ್ರಾಮ ಇದೆಯಲ್ಲ, ಅದು ಜೀವಂತವಾಗಿರ್ತಕ್ಕಂಥ ಶ್ರೀರಾಮನಾಗಿ ರಾಮ ಲಾಲ ಅಂತ ಕರೆದಿದ್ದ ಬಾಲರಾಮನಾಗಿ ಎಷ್ಟು ಮಟ್ಟಿಗೆ ಆ ಜಟಾಧಾರಿ ಜೊತೆ ಅವನು ಇತ್ತು, ಆಟ ಆಡ್ತಾ ಇದ್ದ ಅಂತ ಶ್ರೀರಾಮ ಅಂತಂದರೆ ಅವನ ಮೈ ಮೇಲೆ ಹತ್ಕೊಳ್ಳೋದು, ಸ್ನಾನಕ್ಕೆ ಹೋದರೆ ಗಂಗೆಗೆ ಹೋಗೋದು ಸ್ಪಷ್ಟವಾಗಿ ನೋಡ್ತಾ ಇದ್ದ ಅವನು. ಶ್ರೀರಾಮಕೃಷ್ಣರು ಬಂದು ನೋಡ್ತಾರೆ, ಆಶ್ಚರ್ಯ, ರಾಮಚಂದ್ರ ಇಷ್ಟು ಮಟ್ಟಿಗೆ ಆ ಮುದ್ದು ರಾಮಚಂದ್ರ ಜಟಾಜಾರಿ ಜೊತೆ ಆಟ ಆಡ್ತಾ ಇದ್ದಲ್ಲ. ಶ್ರೀರಾಮಕೃಷ್ಣ ಅವನು ಪೂಜೆ ಮಾಡುವಾಗ ಅವನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದರು, ರಾಮನ ಚೇಷ್ಟೆಯನ್ನೆಲ್ಲ ನೋಡ್ತಾ ಇದ್ದರು. ಕೊನೆಗೆ ಈ ಬಾಲರಾಮನಿಗೆ ಶ್ರೀರಾಮಕೃಷ್ಣ ಹತ್ರ ಒಂದು ಆತ್ಮೀಯತೆ ಬೆಳೆದ್ಬಿಡ್ತು. ಶ್ರೀರಾಮಕೃಷ್ಣನ ಬಿಟ್ಟು ಹೋಗಕ್ಕೆ ಮನಸ್ಸೇ ಬರಲಿಲ್ಲ ಕೊನೆಗೆ ಶ್ರೀರಾಮಕೃಷ್ಣ ಜೊತೆಗೆ. ಕೊನೆಗೆ ಇದು ಜಟಜಾರಿಗೆ, ಅದು ಜಟಜಾರಿ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಅವನು ದಕ್ಷಿಣೇಶ್ವರನ ಬಿಟ್ಟು ಹೋಗುವಾಗ ಆ ಸಾಲಿಗ್ರಾಮವನ್ನು ಶ್ರೀರಾಮ ರಾಮಲಾನನ್ನ ಶ್ರೀರಾಮ ಕೊಟ್ಟು ಹೇಳ್ತಾರೆ, ನನ್ನ ಜೀವನದ ಸಾರ್ಥಕ ಆಗಿದೆ ನನಗೆ, ಇದು ದಯವಿಟ್ಟು ನೀವೇ ಇಟ್ಕೊಳ್ಳಿ ಅಂಥೇಳಿ ಆ ಸಾಲಿಗ್ರಾಮವನ್ನು ಕೊಟ್ಟು ಹೋಗ್ತಾರೆ. ಆಮೇಲೆ ಶ್ರೀರಾಮಕೃಷ್ಣ ಜೊತೆಗೆ ಅವನು ನಾನಕ್ಕೆ ಹೋಗುವಾಗ ಶ್ರೀರಾಮಕೃಷ್ಣ ಜೊತೆ ಅವನು ಬರ್ತಾನೆ, ಅವ್ನು ನೀರಲ್ಲಿ ಆಟ ಆಡಬೇಡ ಅಂತಂದ್ರು ಕೇಳೋದಿಲ್ಲ, ಆಟ ಮಾಡ್ತಾನಲ್ಲ, ಇದೆಲ್ಲ ಶ್ರೀರಾಮಕೃಷ್ಣರು ನೋಡ್ತಾರೆ. ನೋಡಿ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಯಾಕೆ ಅಂತಂದರೆ ನಮಗೆ ಒಳಗಡೆ ಕ್ಲಿಯರ್ ಇಲ್ಲ, ಮನಸ್ಸು ಕ್ಲಿಯರ್ ಇಲ್ಲ, ಚಂಚಲ, ನೂರಾರು ಆಸೆ ಆಕಾಂಕ್ಷೆಗಳು, ಏಕಾಗ್ರತೆ ಅನ್ನೋದು ಇಲ್ಲವೇ ಇಲ್ಲ, ಪರಿಶುದ್ಧತೆ ಅಂತ ಇಲ್ಲ. ಪರಿಶುದ್ಧತೆ ಅಂತಂದರೆ ಅದು ವಿಶೇಷವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿ, ಅದು ಆ ಪರಿಶುದ್ಧತೆ ನಮ್ಮಲ್ಲಿಲ್ಲ. ಹಾಗಾಗಿ ನಮಗೆ ನಮ್ಮಲ್ಲಿ ಅಲ್ಲಿ ಸಾಲಿಗ್ರಾಮದಲ್ಲಿ ಭಗವಂತ ನೋಡೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಆದರೆ ಸಂತರು ಮಹಾತ್ಮರು ಪೂಜೆಯ ಮುಖಾಂತರವೇ ಭಗವ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ, ಅದು ಸತ್ಯ ಅನ್ನುವುದನ್ನು ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ನಮಗೆ ತೋರಿಸ್ಕೊಟ್ಟು ಹೋದರು. ಆಮೇಲೆ ಆಧ್ಯಾತ್ಮಿಕ ಸಾಧನೆಯ ಅತ್ಯಂತ ಉನ್ನತವಾದ ಮೇರು ಶಿಖರ ಯಾವುದು ಅಂತಂದರೆ ಅದು ಅದ್ವೈತ ಸಿದ್ಧಿ, ಸರ್ವತ್ರ ಬ್ರಹ್ಮದರ್ಶನಂ ಅಂತ ಹೇಳ್ತಾರೆ. ಅದ್ವೈತ ಸಿದ್ಧಿ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು, ಅದು ಕೊನೆಯ ಮಾತು ಅಂತ. ಅದು ಅದ್ವೈತದ ಅನುಭವ ಇದೆಯಲ್ಲ, ಅದು ಆಧ್ಯಾತ್ಮಿಕ ಸಾಧನೆಯ ಕೊನೆಯ ಮಾತು. ಅದು ಶ್ರೀರಾಮಕೃಷ್ಣ ಇದ್ದ ಜಾಗಕ್ಕೆ ಅದ್ವೈತೀಯ ಆಗಿರ್ತಕ್ಕಂಥ ತೋತಾಪುರಿ ಒಬ್ಬ ಸನ್ಯಾಸಿ ಬರ್ತಾರೆ. ಶ್ರೀರಾಮಕೃಷ್ಣರಿಗೆ ಆಧ್ಯಾತ್ಮಿಕ ಸಾಧನೆಯ ಗುರಿಯಾಗಿರ್ತಕ್ಕಂಥ ಅದ್ವೈತದ ಸಾಧನೆಯನ್ನು ಹೇಳ್ಕೊಡ್ತಾರೆ. ಅದು ಆಶ್ಚರ್ಯ ಅಂತಂದರೆ ಸನ್ಯಾಸ ತಗೊಂಡು ಅವರು ಹೇಳಿದ ಹಾಗೆ ಧ್ಯಾನಕ್ಕೆ ಕೂತ್ಕೊಂಡಾಗ ಮೊದಲಿನ ಅಡಚಣೆ ಬಂತು. ಆದರೆ ಅದ್ವೈತದಿಂದ ಅದ್ವೈತಕ್ಕೆ ನಿಮಿಷ ಮಾತ್ರದಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ. 40 ವರ್ಷ ನಿರಂತರವಾಗಿ ಪ್ರಯತ್ನ ಮಾಡಿ ಯಾವುದನ್ನು ತೋತಾಪರಿ ಗಳಿಸ್ಕೊಂಡಿದ್ರು ಶ್ರೀರಾಮಕೃಷ್ಣರು ಆಶ್ಚರ್ಯ ಆಗುವ ಹಾಗೆ ಅವರು ನೋಡ್ತಾ ಇರುವಾಗಲೇ ಆ ಸ್ಥಿತಿಯನ್ನು ತಲುಪ್ತಾರೆ, ನಿರ್ವಿಕಲ್ಪ ಸಮಾಧಿ ಅಂತ. ತೋತಾಪರಿಗೆ ಆಶ್ಚರ್ಯ ಆಗ್ತಾರೆ, ಏನಿದು ಆಶ್ಚರ್ಯ ಇದು ಅಂತ. 40 ವರ್ಷ ನನಗೆ ಒದ್ದಾಡಿದೆ, ಈಗ ನನ್ನ ಕಣ್ಮುಂದೆ ಅವರು ನಿಲ್ಬೇಕ ಸಮಾಧಿಯನ್ನಿಗೆ ತಲುಪಿದ್ರಲ್ಲ ಅಂತ. ನೋಡಿ, ಇದು ಮಾತ್ರ ಅಲ್ಲ, ನಂತರ ಬೇರೆ ಧರ್ಮದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಸಾಧನೆಗಳು ಸತ್ಯನಾ, ಅದು ಸಹ ಭಗವಂತನ ಸೇರುತ್ತಾ ಅಥವಾ ಬೇರೆ ಯಾವುದೋ ಒಂದು ಭಗವಂತನ ಸೇರುತ್ತಾ ಅದು ಅನ್ನುವುದನ್ನು
ಶ್ರೀರಾಮಕೃಷ್ಣ ತಿಳ್ಕೊಳ್ಬೇಕು ಅನ್ನುವ ವಿಷಯ ಅನ್ನುವ ಆಲೋಚನೆಯನ್ನು ಜಗನ್ಮಾತೆ ಶ್ರೀರಾಮಕೃಷ್ಣ ಮನಸ್ಸಲ್ಲಿ ಹಾಕ್ತಾರೆ. ಅವರು ಆ ಸಾಧನೆಯನ್ನೆಲ್ಲ ಮಾಡಿ ಕೊನೆಗೆ ವಿದೇಶದಿಂದ ಆಗ ಆಮದು ಮಾಡ್ಕೊಂಡಿದ್ದೀವಲ್ಲ, ಆ ಧರ್ಮದಲ್ಲೂ ಮುಖಾಂತರ ಸಹ ಭಗವಂತನನ್ನು ತಲುಪಬಹುದು. ವಿಶೇಷತೆ ಏನು ಅಂತಂದರೆ, ಆ ಭಗವಂತ ಬೇರೆ ಅಲ್ಲ, ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ಭಗವಂತ ಬೇರೆ ಅಲ್ಲ, ಸತ್ಯ ಒಂದೇ. ನಮ್ಮ ವೇದದಲ್ಲಿ ಹೇಳಿತ್ತಲ್ಲ, ಏಕಂ ಸದ್ ವಿಪ್ರ ಬಹುಧಾ ವದಂತಿ, ಸತ್ಯ ಒಂದೇ. ಮಹಾತ್ಮರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವಿವರಿಸಿದಾರಷ್ಟೇ. ಬಹುಧಾ ವದಂತಿ ಸದ್ವಿಪ್ರಾ. ಶ್ರೀರಾಮಕೃಷ್ಣ ಜೀವನದಲ್ಲಿ ಆ ವೇದದ ಸತ್ಯವನ್ನು ಸ್ಪಷ್ಟವಾಗಿ ನಾವು ನೋಡಬಹುದು. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ವೇದದ ಸತ್ಯ, ವೇದದಲ್ಲಿರ್ತಕ್ಕಂಥ ನಮ್ಮ ಆಧ್ಯಾತ್ಮಿಕ ಗ್ರಂಥಗಳಲ್ಲಿರ್ತಕ್ಕಂಥ ಸತ್ಯವನ್ನು ಶ್ರೀರಾಮಕೃಷ್ಣರು ಜೀವನದಲ್ಲೇ ಸಾಧನೆ ಮಾಡಿ ಜಗತ್ತಿಗೆ ಹೇಳಿಕೊಟ್ಟು ಹೋದರು. ಯಥೋಮತ್ ತಥೋ ಪತ್. ಪ್ರಪಂಚದಲ್ಲಿ ಎಷ್ಟು ಮತಗಳಿವೆ, ಧರ್ಮ ಒಂದೇ ಇರೋದು ನೆನಪಿಟ್ಕೊಳ್ಬೇಕು. ಧರ್ಮ ಒಂದೇ, ಮತಗಳು ಬೇರೆ ಬೇರೆ ಥರ ಇದೆ, ಮತಗಳು ಬೇರೆ ಬೇರೆ. ಧರ್ಮ ಯಾವುದು? ಆಧ್ಯಾತ್ಮಿಕತೆ ಅಷ್ಟೇ ಧರ್ಮ. ಅದು ಪಥಗಳು, ಅದಕ್ಕೆ ತೇರ್ತಕ್ಕಂಥ ದಾರಿಗಳಿದೆಯಲ್ಲ, ಆ ದಾರಿಗಳೆಲ್ಲವೂ ಸಹ ಅದು ಒಂದೇ ಭಗವಂತನನ್ನು ಸೇರ್ತಕ್ಕಂಥದ್ದು. ಕೊನೆಗೆ ಅದು ಆ ಪರಮಾತ್ಮನನ್ನೇ ಸೇರ್ತಕ್ಕಂಥ ಬೇರೆ ಬೇರೆ ದಾರಿಗಳು. ಮತಗಳೆಲ್ಲವೂ ಸಹ ಪಥಗಳು ಮಾತ್ರ. ಹೊಡೆದಾಟ ಎಲ್ಲಿ ಗೊತ್ತಾ? ದಾರಿಗೆ. ಶ್ರೀರಾಮಕೃಷ್ಣ ಚೆನ್ನಾಗಿ ಹೇಳ್ತಾರೆ ನೋಡಿ, ಒಂದು ಕೊಳ ಇದೆ, ಆ ಕೊಳಕ್ಕೆ ನಾಲ್ಕು ಘಟ್ಟಗಳಿವೆ, ಇಳಿದು ಹೋಗ್ತಕ್ಕಂಥ ಮೆಟ್ಟಲುಗಳಿವೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು. ನಾನು ಹಿಂದೂ, ನಾನು ಒಂದು ಕೊಡಪಾಣವನ್ನು ತಗೊಂಡು ಆ ಕೊಳಕ್ಕೆ ಇಳಿತೀನಿ, ಇಳಿದು ಅದರಲ್ಲಿ ನೀರು ತುಂಬಿಸ್ಕೊತೀನಿ. ಮೇಲಕ್ಕೆ ಬರುವಾಗ ನಾನು ಪವಿತ್ರವಾಗಿರ್ತಕ್ಕಂಥ ಜಲವನ್ನು ತರ್ತಾ ಇದ್ದೀನಿ ಅಂತ ಹೇಳ್ತೀನಿ. ಆ ಕಡೆಯಿಂದ, ನನ್ನ ಎದುರುಗಡೆ ಇರ್ತಕ್ಕಂಥ ಆ ಕಡೆಯಿಂದ ಇನ್ನೊಬ್ಬ ಬ್ರಿಟಿಷ್ ಒಬ್ಬ, ಅವನು ಒಂದು ಪಾತ್ರೆಯನ್ನು ತೊಗೊಂಡ್ಬರ್ತಾನೆ. ಅದೇ ನೀರನ್ನು ತೊಗೊಂಡು ಬರುವಾಗ ಅವನು ಹೇಳ್ತಾನೆ, ಐ ಆಮ್ ಬ್ರಿಂಗಿಂಗ್ ವಾಟರ್ ಅಂತ ಹೇಳ್ತಾನೆ. ಇನ್ನೊಬ್ಬರು ಯಾರೋ ಮುಸಲ್ಮಾನರು, ಅವರು ಆ ಕಡೆಯಿಂದ ಇಳಿದು ಬಂದು ಅದೇ ನೀರಿನ ತೊಗೊಂಡು ಬರುವಾಗ ಹೇಳ್ತಾರೆ, ಪಾನಿ, ನಾನು ಪಾನಿಯನ್ನು ತರ್ತಾ ಇದ್ದೀನಿ ಅಂತ. ಇನ್ನೊಬ್ರು ಯಾರೋ ಪಾಪ ಇಟಲಿಯಿಂದ ಬಂದವರು, ನಾನು ಅಕ್ಕೋವನ್ನು ತರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈಗ ನಾಮಗಳು ಬೇರೆಪ್ಪ, ನಾನು ಒಪ್ಕೊತೀನಿ, ನೀರು ಬೇರೆ ಅನ್ನೋ ಮಾತು ಬೇರೆ, ನಾಮಗಳು ಬೇರೆ, ನೀರಿಗಿರ್ತಕ್ಕಂಥದ್ದು ಅದು ನೀರು ಒಂದೇ ಅಲ್ವಾ, ಆ ಕೊಳದಲ್ಲಿರ್ತಕ್ಕಂಥ ನೀರು ಒಂದೇ. ಹಾಗೆ ಹೆಸರುಗಳು ಭಗವಂತನಿಗೆ ನಾನಾನ ಬೇಕಾದಷ್ಟು, ಆದರೆ ಸತ್ಯ ಒಂದೇ, ಭಗವಂತ ಒಂದೇ ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸ್ಕೊಟ್ಟು ಹೋದರು. ಅದ್ರ ಜೊತೆಗೆ ಹೇಳಿದ್ರು, ಜೀವನಕ್ಕೆ ಒಂದು ಗುರಿ ಇದೆ ಅಂತ ಶ್ರೀರಾಮಕೃಷ್ಣ ಹೇಳಿ. ಜೀವನಕ್ಕೆ ಗುರಿ ಇದೆ. ಏನು ಗುರಿ ಅದು? ಭಗವತ್ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ. ಎರಡು ಪದ ಮಾತ್ರ ಬೇರೆ ಬೇರೆ ಶಬ್ದ ಉಪಯೋಗಿಸ್ತಾ ಇದ್ದೇನೆ. ಗುರಿ ಒಂದೇ, ಅದೇನೋ ಆತ್ಮ ಸಾಕ್ಷಾತ್ಕಾರ. ಅದರಿಂದ ದೊರಕುವ ಲಾಭ ಏನೋ, ನಮಗೆ ಲಾಭ ಇಲ್ಲದೆ ನಾವು ಯೋಚನೆನೇ ಮಾಡೋದಿಲ್ಲ, ನನಗೇನು ಲಾಭ ಅಲ್ವಾ. ನಮ್ಮನ್ನು ಕೇಳ್ತಾರೆ, ನೀವು ಸ್ವಾಮಿಗಳಾಗಿದ್ದಾರಲ್ಲ, ಏನು ಲಾಭ ನಿಮಗೆ ಸಿಕ್ತು ಅಂತ. ಭಾಳ ಚೆನ್ನಾಗಿ ಕೇಳ್ತಾರಲ್ಲ, ಏನು ಲಾಭ ಅಂತ. ನಾವು ಲಾಭ ಪಡೆಯೋದಕ್ಕೋಸ್ಕರ ಸನ್ಯಾಸಿಗಳಾಗಿಲ್ಲ ಅಂತ ಮೊದಲೇ ಉತ್ತರ. ಆಧ್ಯಾತ್ಮಿಕ ಸಾಧನೆಯ ಸಾಧನೆಯ ಲಾಭ ಏನು, ಆತ್ಮ ಸಾಕ್ಷಾತ್ಕಾರದ ಲಾಭ ಏನು ಅಂತಂದರೆ, ವೇದಾಂತದಲ್ಲಿ ಭಾಳ ಸುಂದರವಾಗಿ ಹೇಳ್ತಾರೆ ಅದನ್ನು. ಸುಂದರ ಸಂಪೂರ್ಣವಾಗಿರ್ತಕ್ಕಂಥ ದುಃಖ ನಿವೃತ್ತಿ ಒಂದೇ ಮೊದಲನೇದು ಅಲ್ವಾ. ನಿಮ್ಮಲ್ಲಿ ಯಾರಿಗಾದರೂ ದುಃಖ ಬೇಡ, ನನಗೆ ದುಃಖ ಪೂರ್ತಿಯಾಗಲಿ ಹೋಗುವುದು ಬೇಡ ಅಂತ ಇದ್ದರೆ ಕೈ ಎತ್ತಿ ನೋಡೋಣ. ಯಾರು ಕೈ ಎತ್ತಲ್ಲ, ಎಲ್ಲರೂ ದುಃಖ ಹೋಗಬೇಕು ಅಂತಾರೆ. ಜೀವದ ದುಃಖ ಬೇಡಪ್ಪ, ಯಾರಿಗೂ ಬೇಡ, ನಮ್ಗೆ ಯಾರಿಗೂ ಬೇಡ ಅಲ್ಲ. ಮೊದಲನೇದು ಆತ್ಯಂತಿಕ ದುಃಖ ನಿವೃತ್ತಿ, ಆಮೇಲೆ ಸುಖ ಪ್ರಾಪ್ತಿ. ಸುಖ, ಆನಂದ, ಸಂತೋಷ. ಯಾಕಪ್ಪ ಇಷ್ಟೆಲ್ಲ ಒದ್ದಾಡ್ದು ಕೇಳಿ, ನಾವು ಒದ್ದಾಡ್ತೀವಲ್ಲ,
ಜೀವನ ಅನ್ನೋದೊಂದು ಸಂಗ್ರಾಮ, ಹೊಡೆದಾಟ ಅದು. ಆ ಹೊಡೆದಾಟದ ಹಿಂದೆ ಯಾರ ಜೊತೆ ಹೊಡೆದಾಡೋದು ಗೊತ್ತಾ ನಿಮಗೆ? ನಾವು ತಿಳ್ಕೊಂಡಿ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ಹೊಡೆದಾಡ್ತಾ ಇದ್ದೀವಿ, ಸಮಾಜದ ಜೊತೆ ಹೊಡೆದಾಡ್ತಾ ಇಲ್ಲ. ನೆನಪಿಟ್ಕೊಳ್ಬೇಕು, ನಾವು ಹೊಡೆದಾಡ್ತಾ ಇರೋ ನಮ್ಮ ಮನಸ್ಸಿನ ಜೊತೆಗೆ, ನಮ್ಮ ಸಂಸ್ಕಾರದ ಜೊತೆಗೆ ನಾವು ಹೊಡೆದಾಡ್ತಾ ಇದ್ದೀವಿ ಅಷ್ಟೇ. ಯಾಕೆ ಅಂತಂದರೆ ನಮಗೆ ಬೇಕಾಗಿರೋದು ಜೀವನದಲ್ಲಿ ಸುಖ, ನೆಮ್ಮದಿ, ಆನಂದ, ಶಾಂತಿ. ಪದಗಳು ಬೇರೆ ಬೇರೆ, ಸಾರ ಒಂದೇ. ಶಾಂತಿ ಬೇಕು. ಶಾಂತಿಯಿಂದ ಏನು ಸಿಕ್ಕತ್ತೆ? ಸುಖ ಸಿಕ್ಕತ್ತೆ. ದುಃಖ ಇಲ್ಲದ ಶಾಶ್ವತವಾಗಿರ್ತಕ್ಕಂಥ ಸ್ಥಿತಿ ಒಂದಿದೆ, ಅದನ್ನೇ ಆತ್ಮಸ್ಥಿತಿ ಅಂತ ಹೇಳ್ತಾರೆ. ಆ ಸ್ಥಿತಿಯನ್ನು ಪಡೆಯುವುದೇ ಜೀವನದ ಗುರಿ ಅನ್ನೋದನ್ನು ಪುರಾತನ ಕಾಲದಿಂದಲೂ ಸಹ, ವೇದ ವೇದಾಂತದಿಂದಲೂ ಸಹ ನಮ್ಗೆ ಹೇಳ್ಕೊಂಬಂದಿದ್ದಾರೆ. ಶ್ರೀರಾಮಕೃಷ್ಣ ತಮ್ಮ ಜೀವನದಲ್ಲಿ ಅದನ್ನು ತೋರಿಸಿಕೊಟ್ಟು ಹೋದರು. ನಿಜವಾಗಲೂ ಸಹ ಶ್ರೀರಾಮಕೃಷ್ಣ ಬಗ್ಗೆ ವಿವರಿಸ್ತಾರೆ ಎಷ್ಟು ಅಂತಂದರೆ, ಅವ್ರನ್ನ ನೋಡಿದ ವ್ಯಕ್ತಿಗಳು ಶ್ರೀರಾಮಕೃಷ್ಣ ಮುಖ ನೋಡಿದ್ರೆ ಅದರಲ್ಲಿ ಆನಂದ ಇದೆಯಲ್ಲ, ಅದು ಹೊರ ಚುಮ್ತಾ ಇತ್ತಂತೆ. ನೀವು ನೋಡ್ಬೋದು ಆನಂದ ಅನ್ನೋ ಒಂದು ವ್ಯಕ್ತಿ. ಶ್ರೀರಾಮಕೃಷ್ಣ ಒಂದು ಫೋಟೋ ಇದೆ, ಫೋಟೋ ನಾನು ಹೇಳ್ತಾ ಇರೋದು ಕೇಶವಚಂದ್ರ ಮನೆಯಲ್ಲಿ ತೆಗೆದಿರ್ತಕ್ಕಂಥದ್ದು ಆ ಫೋಟೋ. ಅದು ವಿಶೇಷತೆ ಏನಂತಂದರೆ ಶ್ರೀರಾಮಕೃಷ್ಣ ಮುಖದಲ್ಲಿ ಒಂದು ಆನಂದ, ಆನಂದ. ಆ ಆನಂದ ಸಕ್ಕರೆ ತಿಂದಾಗ್ತಿರ್ತಕ್ಕ ಆನಂದ ಅಲ್ಲ, ನಮ್ಮ ಸ್ವೀಟ್ ತಿಂದಾಗ ಆನಂದ ಅಲ್ಲ, ಅದು ಅದು ಬ್ರಹ್ಮಾನಂದ, ಆತ್ಮಾನಂದ. ಅದು ಶಾಶ್ವತವಾಗಿರ್ತಕ್ಕಂಥ ಆನಂದ ಅದು. ಆ ಆನಂದ ಅನ್ನೋದೇನು ಅಂತ ನಮಗೆ ತಿಳ್ಕೊಬೇಕು ಅಂತಿದ್ರೆ, ಆನಂದ ಸ್ಥಿತಿ ಅಂದರೆ ಏನು ಅಂತ ತಿಳ್ಕೊಬೇಕು ಅಂತಿದ್ರೆ ಶ್ರೀರಾಮಕೃಷ್ಣ ಜೀವನವನ್ನು ನೋಡಬೇಕು. ನಿಮಿಷದಲ್ಲಿ ನಾ ಹೇಳಿದ್ನಲ್ಲ, ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಎಲ್ಲೂ ಈ ರೀತಿ ನಿರೂಪಣೆ ಇಲ್ಲ. ಒಬ್ಬ ವ್ಯಕ್ತಿ ಆ ಭಗವಂತನ ಹೆಸರು ಕೇಳಿದಾಗ ತಕ್ಷಣ ಮನಸ್ಸು ಆ ಪರಮಾತ್ಮನಲ್ಲಿ ಮುಳುಗಬೇಕಾದ್ರೆ ಅದು ಎಂಥ ಮನಸ್ಸಾಗಿರೋ ಯೋಚನೆ ಮಾಡಿ ಅಲ್ವಾ? ಭಗವಂತನ ಹೆಸರು ಮಾತ್ರ ಅಲ್ಲ, ಏನನ್ನು ನೋಡಿದ್ರೂ ಸಹ ಶ್ರೀರಾಮಕೃಷ್ಣನಿಗೆ ನೆನಪಾಗುವುದೇನು ಅಂತಂದರೆ ಭಗವಂತ. ನಿರಂತರವಾಗಿ 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 ಏನು ನೋಡಿದ್ರು ಮನಸ್ಸು ಸಮಾಧಿಗೆ ಹೊರಟೋಗ್ಬಿಡೋದು. ನೋಡು, ಒಂದು ಹುಲಿ ನೋಡಿದ್ರೆ, ಒಂದು ಸಿಂಹ ನೋಡಿದ್ರೆ ಅಲ್ವಾ, ಒಂದು ಸಿಂಹ ನೋಡಿದ್ರೆ ಏನಾಗುತ್ತೆ? ನಮಗೆ ಭಯ ಆಗುತ್ತಲ್ಲ. ಶ್ರೀರಾಮಕೃಷ್ಣ ಮಂತು ತಕ್ಷಣನೆ ಸಮಾಧಿಗೆ ಹೊರಟೋಗ್ತಿತ್ತು. ಸಮಾಧಿ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಶ್ರೀರಾಮಕೃಷ್ಣ ಜೀವನ ಓದಬೇಕು. ಕೊನೆಯದಾಗಿ ಹೇಳಬೇಕು ಅಂತಂದರೆ ಆಧ್ಯಾತ್ಮಿಕತೆ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ಶ್ರೀರಾಮಕೃಷ್ಣ ಜೀವನವನ್ನು ನೋಡಬೇಕು, ಓದಬೇಕು. ನಾವು ಶ್ರೀರಾಮಕೃಷ್ಣ ಜೀವನದಲ್ಲಿ ನಾವು ಮುಳುಗಬೇಕು, ಅವಾಗ ಗೊತ್ತಾಗತ್ತೆ ಆಧ್ಯಾತ್ಮಿಕತೆ ಅಂದ್ರೇನು, ಜೀವನದ ಗುರಿ ಅಂದ್ರೇನು, ಸಂತೋಷವಾಗಿರುವುದು ಅಂದ್ರೇನು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಶ್ರೀರಾಮಕೃಷ್ಣ ಜೀವನ ನೋಡಬೇಕು. ನೋಡಿ, ಸಂತೋಷವಾಗಿರುವುದು ಅಂದ್ರೇನು ಅನ್ನೋದನ್ನು ನಿಮಗೆ ಅರ್ಥ ಮಾಡ್ಕೊಳ್ಬೇಕಂತಿದ್ರೆ ಶ್ರೀರಾಮಕೃಷ್ಣ ಜೀವನವನ್ನು ನೋಡಬೇಕು ನಾವು. ಮಾತ್ರ ಅಲ್ಲ, ಒಂದು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರವಹಿಸಿ ಹೋಗಿದ್ದಾರೆ ಶ್ರೀರಾಮಕೃಷ್ಣ. ಸಾಗಿಸಿಬಿಟ್ಟಿದ್ದಾರೆ, ಇಲ್ಲೇ ಇದ್ದಾರೆ, ನಮ್ಮೊಳಗಡೆನೇ ಇದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಶ್ರೀರಾಮಕೃಷ್ಣ ಫೋಟೋ ಇದೆಯಲ್ಲ ಅದನ್ನು ಅವರು ಹೇಳ್ತಾ ಇದ್ದು, ಆವಾಗ ಈ ಫೋಟೋ ಇದೆಯಲ್ಲ ಇದನ್ನು ಎಲ್ಲ ಕಡೆಯೂ ಸಹ ಪೂಜೆ ಮಾಡ್ತಾರೆ, ಜನರು ವಾಚಲ್ಲೂ ಸಹ ತೊಗೊಂಡೋಗ್ತಾರೆ ಅಂತ ಹೇಳಿದರು. ಅದು ಹೇಗೆ ಗೊತ್ತಾಯಿತು ಗೊತ್ತೇ? ಶ್ರೀರಾಮಕೃಷ್ಣ ವಾಚಲ್ಲಿ ಇರುತ್ತೆ, ಅದು ಟ್ರೈನಲ್ಲಿ ಹೋಗುವಾಗ ತೊಗೊಂಡೋಗ್ತಾರೆ ಅಂತ ಹೇಳಿದ್ರು. ಅಂದರೆ ಜನ ಹೋಗುವಾಗ ಪಾಕೆಟಲ್ಲಿ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳಿದರು ಶ್ರೀರಾಮಕೃಷ್ಣರು. ಶ್ರೀಮಾತೆಯವರು ಹೇಳ್ತಾರೆ, ಶ್ರೀರಾಮಕೃಷ್ಣ ಫೋಟೋ ಅದು ನಿಜವಾಗಲೂ ಸಹ ಶ್ರೀರಾಮಕೃಷ್ಣೇ ಅದರಲ್ಲಿ ಇರುವುದು. ಯಾಕೆ ಅಂತಂದರೆ ಆ ಫೋಟೋ ಸಾಮಾನ್ಯ ಅಲ್ಲ ಅಂತ ಶ್ರೀಮಾತೆಯವರು ಹೇಳ್ತಾರೆ. ಆ ಫೋಟೋವನ್ನು ಧ್ಯಾನಿಸ್ತಾ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಉನ್ನತವಾದ ಶಿಖರವನ್ನು ತಲುಪುವುದಂತೆ. ಶ್ರೀರಾಮಕೃಷ್ಣನ ಧ್ಯಾನಿಸ್ತಾ ಆ ಸಮಾಧಿಯನ್ನು ಹೊಂದಬಹುದು, ಮುಕ್ತಿಯನ್ನು ಗಳಿಸಬಹುದು ಅಂತ ಶ್ರೀಮಾತೆ ಶಾರದಾ ದೇವರು ಹೇಳ್ತಾ ಇದ್ದರು. ಅಂಥ ಪವಿತ್ರರಾಗಿರ್ತಕ್ಕಂಥ ಅವತಾರ ವರಿಷ್ಠರಾದ ನಮ್ಮೆಲ್ಲರ ಹೃದಯದಲ್ಲಿ ಇರ್ತಕ್ಕಂಥ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಶ್ರೀರಾಮಕೃಷ್ಣರ 186ನೇ ಜನ್ಮದಿವಸ, ಪವಿತ್ರವಾಗಿರ್ತಕ್ಕಂಥ ದಿವಸ.
ಈ ದಿವಸದಲ್ಲಿ ನಾವು ಲೋಕಾಸಮಸ್ತ ಸುಖಿನೋಭವಂತೋ ಅಂತ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸುಖವಾಗಿ ಆಧ್ಯಾತ್ಮಿಕ ದೇವಿಂದಲ್ಲಿ ಮುಂದುವರಿಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಾಕಾದಿ ಲೋಕಂ ಸುಖದಂ ಚ ದಿವ್ಯಂ ಸುರಮ್ಯ ಮೈಶ್ವರ್ಯ ಮಹಂ ನ ಯಾಚೆ ಹೃದಾಸನೆ ತ್ವಂ ಕೃಪಯಾ ಸದಾ ವೈ ವಸೇತಿ ಯಾಚೆ ಭುವಿ ರಾಮಕೃಷ್ಣ. ಅಭೇದಾನಂದ ಸ್ವಾಮೀಜಿಯವರು ಶ್ರೀರಾಮಕೃಷ್ಣ ಶಿಷ್ಯರು ಸುಂದರವಾಗಿರ್ತಕ್ಕಂಥ ಶ್ಲೋಕದಲ್ಲಿ ಹೇಳ್ತಾರೆ ಏನನ್ನು ಬೇಡಬೇಕು ನಾವು ಅಂತ. ಹೇ ಭಗವಂತ, ನಾಕಾದಿ ಲೋಕಂ ಸುಖದಂ ಚ ದಿವ್ಯಂ, ಸ್ವರ್ಗಾದಿ ಲೋಕಗಳ ಸುಖವನ್ನು ಸಹ ನಾನು ಯಾಚಿಸೋದಿಲ್ಲ ನಿನ್ನ ಹತ್ರ ಕೇಳೋದು. ನಾಕಾದಿ ಲೋಕಂ ಸುಖದಂ ಚ ದಿವ್ಯಂ, ನಾವು ದಿವ್ಯವಾಗಿರ್ತಕ್ಕಂಥ ಸುಖ ಸ್ವರ್ಗ ಸುಖ ಅಂತ ಹೇಳ್ತೀವಲ್ಲ ಅದನ್ನು ನಾನು ಯಾಚಿಸಲ್ಲ. ಸುರಮ್ಯ ಮೈಶ್ವರ್ಯ ಮಹಮ್ನ ಯಾಚ, ಕುಬೇರನ ಐಶ್ವರ್ಯವನ್ನು ಸಹ ನಾನು ಯಾಚಿಸೋದಿಲ್ಲ ಕೇಳೋದಿಲ್ಲ. ನಾನು ಬೇಕು ಅಂತ ಕೇಳಲ್ಲ. ಮತ್ತೇನು ಕೇಳ್ತೀನಿ ಅಂದರೆ ಭಗವಂತ, ಹೃದಾಸನೇ ತ್ವಂ ಕೃಪಯಾ ಸದಾ ವೈ, ನನ್ನ ಹೃದಯದ ಆಸನದಲ್ಲಿ ಸದಾ ಕೃಪೆಯಿಂದ ವಸೇತಿ ಯಾಚೆ ಭುವಿ ರಾಮಕೃಷ್ಣ, ನನ್ನ ಹೃದಯದಲ್ಲಿ ವಾಸ ಮಾಡು ಅಂಥೇಳಿ ನೀನೇ ಭಗವಂತ ಶ್ರೀರಾಮಕೃಷ್ಣ ನಿನ್ನಲ್ಲಿ ಪ್ರಾರ್ಥಿಸ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಅವನ ಪ್ರಾರ್ಥನೆ ಮಾಡೋಣ. ಜಯ ರಾಮಕೃಷ್ಣ.